ನಾವು ಬಂದಾಗ ನಿಂತಲ್ಲಿ ನಲಿಯುವೆವು. I am Sridhar Venkat. I serve as the CEO of the Akshay Patra Foundation. As you all know, we serve 2.2 million children every day. Today, me, my team, and the Sons of Soil, the farmers have assembled here to celebrate the festive, the harvest festival, Suggi Habba. Farmers play a very important role in supporting Akshay Patra, in ensuring that we give a quality, tasty meal to children by supplying us with quality vegetables, fruits, okay, greens. That's what makes the meal of Akshay Patra tasty, because they give consistent support. Currently, Akshay Patra sources about 7,000 tons of vegetables across the country. In Karnataka, we source about 4,000 tons. And in Bangalore and around, we source about 12 to 16 tons every day of vegetables. So these farmers who have come here, we want to thank them, express our gratitude, because without them, we won't be what we are. Okay? Akshay Patra's next mission is to feed 3 million children by 2025. So we want to make sure, currently one third of our vegetable requirement comes from farmers directly. So we want to increase this pie so that the farmer gets more in his hand and is able to contribute more to this nation, more to his family. Thank you. ಎಲ್ಲರಿಗೂ ವಂದನೆಗಳು. ನನ್ನ ಹೆಸರು ಚೇತನ್ ಡಿ ಅಂತೇಳಿ. ನಾನು ಇಲ್ಲಿ ಅಕ್ಷಯ ಪಾತ್ರ ಸಂಸ್ಥೆಯಲ್ಲಿ ಡಿ ಜಿ ಎಮ್ ಆಪರೇಷನ್ಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಒಂದು ಸುಗ್ಗಿ ಹಬ್ಬ ಕಾರ್ಯಕ್ರಮವನ್ನು ಅಕ್ಷಯ ಪಾತ್ರ ಸಂಸ್ಥೆಯಿಂದ ರೈತರು, ನಮ್ಮ ರೈತ ಬಾಂಧವರಿಗೆ ಒಂದು ವಂದನೆಯನ್ನು ಅರ್ಪಿಸುವ ಒಂದು ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಸಿ ಇ ಓ ಅವರು ತಿಳಿಸಿದ ಹಾಗೆ ಅಕ್ಷಯ ಪಾತ್ರ ಸಂಸ್ಥೆಯು ಈ ದಿನಗಳಲ್ಲಿ ಸುಮಾರು 22 ಲಕ್ಷ ಮಕ್ಕಳಿಗೆ ಪ್ರತಿ ದಿವಸ ಭಾರತದಾದ್ಯಂತ ಆಹಾರವನ್ನು ಸರಬರಾಜು ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಸುಮಾರು 2 ಲಕ್ಷ ಮಕ್ಕಳಿಗೆ ಪ್ರತಿ ದಿವಸ ಆಹಾರ ತಲುಪಿಸ್ತಾ ಇದ್ದೇವೆ. ಹಾಗೂ ನಮಗೆ ಒಂದು ಪ್ರತಿದಿನದ ತರಕಾರಿ ಒಂದು ಏನು ಅವಶ್ಯಕತೆ ಇದೆ, ಬೆಂಗಳೂರಿನಲ್ಲಿ ಸುಮಾರು 12,000 ಕೆಜಿ ತರಕಾರಿ ಉಪಯೋಗಿಸ್ತೀವಿ. ಅಕ್ಷಯ ಪಾತ್ರದ ಒಂದು ಧ್ಯೇಯ ಏನು ಅಂದರೆ ಗುಣಮಟ್ಟ ಉಳ್ಳವಾದ ಮತ್ತು ಪೌಷ್ಟಿಕವಾದ ಆಹಾರವನ್ನು ಎಲ್ಲ ಮಕ್ಕಳಿಗೆ ಪ್ರತಿ ದಿವಸ ಕರೆಕ್ಟ್ ಸಮಯಕ್ಕೆ ತಲುಪಿಸೋದು ನಮ್ಮ ಉದ್ದೇಶವಾಗಿದೆ. ಈ ಒಂದು ಸಮಾಜ ನಿರ್ಮಾಣ ಕಾರ್ಯಕ್ರಮದಲ್ಲಿ ರೈತ ಬಾಂಧವರ ಒಂದು ಏನು ಕೊಡುಗೆ ಇದೆ, ತುಂಬ ಅಪಾರವಾಗಿ ಸಹಾಯವಾಗ್ತಾ ಇದೆ. ಈ ಥರ ನಾವು ರೈತರೊಂದಿಗೆ ಒಂದು ಸಂಪರ್ಕವನ್ನು ಬೆಳೆಸಿ ಮಧ್ಯವರ್ತಿಗಳ ಇದಿಲ್ಲದಲ್ಲೇ ಅವರಿಗೆ ಅವರು ಬೆಳೆದಂಥ ಗುಣಮಟ್ಟ ಉಳ್ಳ ತರಕಾರಿಗಳನ್ನು ತೆಗೆದುಕೊಂಡು ಒಳ್ಳೆಯ ಉತ್ತಮವಾದ ಬೆಲೆಗೆ ತಗೊಂಡು ಸ್ಕೂಲ್ ಮಕ್ಕಳಿಗೆ ಒಂದು ಉತ್ತಮವಾದ ಆಹಾರವನ್ನು ತಲುಪಿಸೋದು ಉದ್ದೇಶವಾಗಿದೆ. ಈ ಮೂಲಕ ನಾವು ಎಲ್ಲರಿಗೂ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.